ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವಿಶ್ವ ರಾಹುವೇ ಕೇತುವೇ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇದು ಶ್ರೀ ಕ್ರೋಧಿನಾಮ ಸಂವತ್ಸರ. 9ನೇ ತಾರೀಕು ಏಪ್ರಿಲ್ 2024 29ನೇ ತಾರೀಕು ಮಾರ್ಚ್ 2025 ವರ್ಷ ಭವಿಷ್ಯ ಆಗಿರುತ್ತೆ. 9ನೇ ತಾರೀಕು ಏಪ್ರಿಲ್ 2024 ಮಂಗಳವಾರ, ಚೈತ್ರ ಮಾಸ, ಶುಕ್ಲ ಪ್ರತಿಪದ, ಚಾಂದ್ರಮಾನ ಯುಗಾದಿ ಆರಂಭ. ನಾವು ಎರಡು ರೀತಿಯ ಯುಗಾದಿಯನ್ನು ಆಚರಣೆ ಮಾಡ್ತೀವಿ. ಒಂದು ಚಾಂದ್ರಮಾನ ಪದ್ಧತಿ, ಇನ್ನೊಂದು ಸೌರಮಾನ ಪದ್ಧತಿ. ಸೌರಮಾನ ರೀತಿಯಲ್ಲಿ 13/4/2024 ಶನಿವಾರ ಯುಗಾದಿ, ಆದರೆ ಎಲ್ಲರೂ ಕೂಡ ಚಾಂದ್ರಮಾನದಂತೆಯೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು, ಪಂಚಾಂಗ ಶ್ರವಣವನ್ನು ಮಾಡಬೇಕು. ಹಾಗಾದರೆ ಶ್ರೀ ಕ್ರೋಧಿನಾಮ ಸಂವತ್ಸರ ಯಾವ ರೀತಿ ಫಲಾನುಫಲ ಅನ್ನೋದು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ತಿಳ್ಕೋಬೇಕು. ಏನಾಗುತ್ತೆ ಈಗ ಅಂದಾಗ, ರಾಜ ಮಂಗಳ ಗ್ರಹ, ಏನಾಗುತ್ತೆ, ಯುದ್ಧಗಳು ನಡೆಯುತ್ತೆ 2024 ಮತ್ತು ಮಾರ್ಚ್ 2025. ಯುದ್ಧದಿಂದ ಏನಾಗುತ್ತೆ, ಪ್ರಜೆಗಳು ದರಿದ್ರರಾಗ್ತಾರೆ. ಯಾರ್ಯಾರು ಯುದ್ಧ ಮಾಡ್ತಾರೆ ಈ ಕಾಲದಲ್ಲಿ ಯುದ್ಧ ನಡೆಯುತ್ತಾ ಅಂದರೆ, ರಾಜಕಾರಣಿಗಳು ಒಬ್ಬರಿಂದ ಒಬ್ಬರು ಕಾಲೆಳೆಯೋದು, ಒಂದು ಪಕ್ಷದವರು ಇನ್ನೊಂದು ಪಕ್ಷದವ್ರ ಮೇಲೆ ED, CBI, CID ಈ ಥರ, ಅಥವಾ ದೇಶ ವಿದೇಶಗಳ ಜೊತೆಗೆ ಯುದ್ಧ. ಯಾಕೆಂದರೆ ಈಗ ಚೀನಾ ನಿಮಗೆಲ್ಲ ಗೊತ್ತಿರೋದು, ವಿಸ್ತಾರವಾದ ನೀತಿ, ಇನ್ನೊಬ್ಬರ ಜಾಗವನ್ನು ತಗೋಬೇಕು, ಆಕ್ರಮಿಸಿ ಅನುಭವಿಸುವಂತಹ ಪರರ ರಾಜ್ಯ ಅಥವಾ ಪರ ದೇಶಗಳನ್ನು ಆಕ್ರಮಿಸುವಂತಹ ಸಾಧ್ಯತೆಗಳು. ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇನ್ನೂ ಅತಿ ಹೆಚ್ಚು ತೀವ್ರಕ್ಕೆ ಹೋಗುವ ಸಾಧ್ಯತೆಗಳು, ದೇಶಗಳ ಜೊತೆಗೆ ಯುದ್ಧ ಭೀತಿಗಳು ಈ ಥರ ಆಗುವ ಸಾಧ್ಯತೆ. ಹಾಗಾದರೆ ನಾವು ಪ್ರಜೆಗಳು ಯಾವ ರೀತಿ ಇರಬೇಕು, ಬೆಂಕಿ ಅವಘಡಗಳು ಹೆಚ್ಚಾಗ್ಬೋದು ಎಚ್ಚರ, ಅಥವಾ ವಿದ್ಯುಚ್ಛಕ್ತಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋರು ಭಾಳ ಎಚ್ಚರ, ವಾಹನಗಳು ಅಗ್ನಿ ಬೆಂಕಿ ಆಗ್ಬಿಟ್ಟು ತೊಂದರೆಗಳಾಗಿ ಪೀಡೆ ಆಗುವ ಸಾಧ್ಯತೆ, ಅಗ್ನಿ ಭಯ ಜಾಸ್ತಿ. ರೈತರು ಮತ್ತು ನಮ್ಮೆಲ್ಲರಿಗೂ ಕೂಡ ಮಳೆ ಬೆಳೆ ಭಾಳ ಇಂಪಾರ್ಟೆಂಟು. ನಾವು ಯಾಕೆಂದರೆ ಎಷ್ಟೇ ಕಂಪ್ಯೂಟರು ಸಾಫ್ಟ್ವೇರ್ ಏನೇ ಇದ್ದರೂ ಕೂಡ ನಾವು ಊಟ ಮಾಡಬೇಕು, ಅದಕ್ಕೆ ಮಳೆ ಬೆಳೆ ಮಧ್ಯಮವಾಗಿರುತ್ತೆ, ಬೆಳೆ ಕಡಿಮೆ, ಕ್ಷಾಮಬಾಧೆ ಜಾಸ್ತಿ ಕಾಣುವ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗಾದರೆ ಗುರುಜಿ, ನಾನೀಗ ಸಿಂಹರಾಶಿಯಲ್ಲಿ ಬರುವಂಥ ನಕ್ಷತ್ರಗಳು ಮಕೆ ನಕ್ಷತ್ರ, ಪುಬ್ಬ ಅಂದರೆ ಪೂರ್ವ ಫಾಲ್ಗುಣಿ, ಆಮೇಲೆ ಉತ್ತರ ಫಾಲ್ಗುಣಿ 1ನೇ ಪಾದ ಬರುತ್ತೆ. ನೀವೆಲ್ಲ ಸಿಂಹರಾಶಿ ಜಾತಕರು, ಮಕೆ, ಪುಬ್ಬೆ, ಉತ್ತರ ಫಾಲ್ಗುಣಿ 1ನೇ ಪಾದ. ಗುರುಜಿ, ನನ್ನ ಹತ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಾನು ನನ್ನ ನಾಮ ನಕ್ಷತ್ರದಂತೆ ನಾನು ಸಿಂಹರಾಶಿಯನ್ನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಹೆಸರು ಮಾ ಅಕ್ಷರದಿಂದ ಮಮತಾ ಮಂಜುಳ, ಅಥವಾ ಮೀ ಅಕ್ಷರ ಮೀನ, ಮೂ ಅಂದರೆ ಮುರಳಿ, ಮೇ ಅಥವಾ ಮೋಹನ್, ಮೋ ಟಾ ಟಿ ಟು ಟೇ, ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರನ್ನು ನಿಮ್ಮ ಕೂಗ್ತಾ ಇದ್ರೆ ನೀವೆಲ್ಲರೂ ಕೂಡ ಸಿಂಹರಾಶಿ ಜಾತಕರು. ಹಾಗಾದರೆ ಸಿಂಹರಾಶಿ ಜಾತಕರಿಗೆ ರೆವಿನ್ಯೂ ಹೇಗಿರುತ್ತೆ, ಕಂದಾಯ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ನೀವು ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಚಾರ ಯಾವುದು, ಧನ. ಗೌರ್ಮೆಂಟ್ಗೇನು ಇಂಪಾರ್ಟೆಂಟು, ಟ್ಯಾಕ್ಸು. ಟ್ಯಾಕ್ಸ್ ಬಂದರೆ ದೇಶವನ್ನು ಚೆನ್ನಾಗಿ ನಡೆಸ್ತೀವಿ ಅಂತಾರೆ ರಾಜಕಾರಣಿಗಳು. ಹಣವನ್ನು ಜನಗಳಿಗೆ ಕೊಡೋ ಬದಲು ತಾವೇ ಹಣವನ್ನು, ದೊಡ್ಡ ದೊಡ್ಡ ಹೆಸರು ಹೇಳ್ತಾರೆ, ಗೆಲ್ತಾ ಇರ್ತಾರೆ, ಹಣವೆಲ್ಲ ಅವರೇ ನುಂಗಾಗ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿಗಳು ಹೆಚ್ಚಾಗುತ್ತೆ ಈ ವರ್ಷ. ಹಾಗಾದರೆ ಸಿಂಹರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ನಾನು ತಿಳಿಸ್ತೀನಿ. ರೆವಿನ್ಯೂ ಅಂದಾಗ ಇನ್ಕಮ್. ಹಾಗಾದರೆ ಚೈತ್ರ ಮಾಸ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸಗಳು, ಒಟ್ಟು 4 ತಿಂಗಳಲ್ಲಿ ನಿಮಗೆ ಯಾವ ಥರ ಲಾಭ ಇರುತ್ತೆ. ಹಾಗಾದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂದರೆ ನಮ್ಗೆ ಗೊತ್ತಾಗಲ್ಲ ಗುರುಜಿ,
ಇಂಗ್ಲೀಷಲ್ಲಿ ಆದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂದರೆ ಗೊತ್ತಾಗ್ಬಿಡುತ್ತೆ ಅಂತ ನಿಮಗೆಲ್ಲ ಕನ್ಫ್ಯೂಸ್ ಇರೋರು, ಚೈತ್ರ ಮಾಸ ಅನ್ನೋದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆರಂಭ ಆಗುತ್ತೆ, ಆಷಾಢ ಮಾಸ ಅನ್ನೋದು ಜೂನ್ ಮತ್ತು ಜುಲೈಯಲ್ಲಿ, ಈ ಎರಡು ಜೂನ್ ಜುಲೈ ಮಧ್ಯದಲ್ಲಿ ಆಷಾಢ ಮಾಸ ಬರುತ್ತೆ. ಅದಕ್ಕೆ ಮಾರ್ಚ್ ಏಪ್ರಿಲ್ ಮಧ್ಯದಿಂದ ಜೂನ್ ಜುಲೈವರೆಗೂ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸ, ಈ ಮಾಸಗಳಲ್ಲಿ ಪ್ರಥಮ ಕಂದಾಯ, ಈ ನಾಲ್ಕು ತಿಂಗಳು ನಿಮಗೆ ಮಕೆ ನಕ್ಷತ್ರದವರಿಗೆ ಹೇಗಿರುತ್ತೆ ಅಂದಾಗ ಒಳ್ಳೆ ದ್ರವ್ಯ ಲಾಭ, ಧನಲಾಭ 5 ಪಾಯಿಂಟನ್ನು ನಿಮಗೆ ಕೊಡಲಾಗುತ್ತೆ. ಫಸ್ಟು 4 ತಿಂಗಳು, ಅದಾದ ಮೆಂತರೆ ಅದಾದ ನಂತರ ದ್ವಿತೀಯ ಅಂತ ನೋಡ್ತೀವಿ. ದ್ವಿತೀಯ 4 ತಿಂಗಳುಗಳು ಯಾವುದು? ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಮಾಸ. ಅಂದರೆ ಜುಲೈಯಿಂದ ಆಗಸ್ಟು ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ, ಕಾರ್ತಿಕ ಮಾಸ ಮುಗಿಬೇಕಾದ್ರೆ ಅಕ್ಟೋಬರ್ ನವಂಬರ್ ಮಧ್ಯದಲ್ಲಿ ಮುಗಿದೋಗುತ್ತೆ. ಇದು ದ್ವಿತೀಯ ಕಂದಾಯ, ನಿಮಗೆ ಲಾಭ ಎಷ್ಟಿರುತ್ತೆ? 1 ಪಾಯಿಂಟ್ ಇರುತ್ತೆ. ಮಕೆ ನಕ್ಷತ್ರದವರಿಗೆ ತೃತೀಯ ಕಂದಾಯ ಅಂದರೆ ನಿಮಗೆ ರೆವಿನ್ಯೂ ಇನ್ಕಮ್ ಎಷ್ಟಿರುತ್ತೆ ಅಂದಾಗ ಮಾರ್ಗಶಿರ ಮಾಸ ಪುಷ್ಯ ಮಾಘ ಫಾಲ್ಗುಣ ಅಂದರೆ ನವಂಬರ್ ಡಿಸೆಂಬರಿಂದ ಫೆಬ್ರವರಿ ಮಾರ್ಚ್ವರೆಗೂ ಈ 4 ತಿಂಗಳು ಮಕೆ ನಕ್ಷತ್ರದವರಿಗೆ ಇದನ್ನು ತೃತೀಯ ಅಂತ ಕರಿತೀವಿ. ಕಂದಾಯ, ತೃತೀಯ ಕಂದಾಯ, ಇದನ್ನು ಕಂದಾಯವನ್ನು ಪ್ರಾಫಿಟ್ನ ನಿಮಗೆ 4 ತಿಂಗಳು ಮಾಡಿ ಕೊನೆ 4 ತಿಂಗಳುಗಳಲ್ಲಿ 2 ಭಾಗ ಇರುತ್ತೆ. ಅಂದರೆ ನಿಮಗೆ ಹೆಚ್ಚು ದ್ರವ್ಯ ಲಾಭ, ಧನಲಾಭ, ಎಲ್ಲ ಅನುಕೂಲಗಳು ಮಕೆ ನಕ್ಷತ್ರದವ್ರಿಗಾಗೋದು ಫಸ್ಟ್ 4 ತಿಂಗಳು ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಮಧ್ಯದವರೆಗೂ. ಅಂದರೆ ಚೈತ್ರ ಮಾಸದಿಂದ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸಗಳಲ್ಲಿ ಒಳ್ಳೆ ಧನಲಾಭ ಮಕೆ ನಕ್ಷತ್ರದವರಿಗೆ ಆಗುತ್ತೆ. ಇನ್ನು ಸಿಂಹರಾಶಿಯಲ್ಲಿ ಮತ್ತೊಂದು ನಕ್ಷತ್ರ ಬರುವಂಥದ್ದು ಪುಬ್ಬ ನಕ್ಷತ್ರ ಅಂತೀವಿ, ಅದನ್ನು ಮತ್ತೊಂದು ಹೆಸರು ಪೂರ್ವ ಪಾಲ್ಗಣಿ ನಕ್ಷತ್ರ. ಪೂರ್ವ ಪಾಲ್ಗಣಿ ನಕ್ಷತ್ರದವರಿಗೆ ಪ್ರಥಮ ಪಾದ ಅಂದಾಗ ಹೇಗಿರುತ್ತೆ? ಪ್ರಥಮ ಸಮಯ, ಪ್ರಥಮ ಮಾಸಗಳು ಅಂದರೆ 4 ತಿಂಗಳು, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಅಂದರೆ ಮಾರ್ಚ್ ಟು ಏಪ್ರಿಲ್ ಇಂದ ಜೂನ್ ಟು ಜುಲೈವರೆಗೂ ನಿಮಗೆ ದ್ರವ್ಯ ಲಾಭ ಇರಲ್ಲ, ಸೊನ್ನೆ. ಮತ್ತು ರೋಗ ಭಯ, ಯಾವುದಾದ್ರೂ ಕಾಯಿಲೆಗಳು ಬರ್ಬೋದು, ಎಚ್ಚರ. ಆಮೇಲೆ ದ್ವಿತೀಯ ಅಂತ ನಾವು ನೋಡಿದಾಗ ಶ್ರಾವಣ ಮಾಸ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಮಾಸ, ಜುಲೈ ಟು ಆಗಸ್ಟಿಂದ ಅಕ್ಟೋಬರ್ ನವಂಬರ್ವರೆಗೂ ದ್ರವ್ಯ ಲಾಭ 2ರಷ್ಟು ಇರುತ್ತೆ, ಧನಲಾಭ ಆಗುತ್ತೆ. ಇನ್ನು ತೃತೀಯ ಅಂತ ನಾವು ಕಂದಾಯ ಪ್ರಾಫಿಟ್ ನಿಮಗೆ ಎಷ್ಟು ಅಂತ ನೋಡಿದಾಗ ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂದರೆ ನವಂಬರ್ ಟು ಡಿಸೆಂಬರ್ನಿಂದ ಫೆಬ್ರವರಿ ಮಾರ್ಚ್ವರೆಗೂ ನಿಮಗೆ 0 ಅಂದರೆ ಧನಹಾನಿಯಾಗುವ ಸಾಧ್ಯತೆಗಳು ಇರುತ್ತೆ ಪುಬ್ಬ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ. ಇನ್ನು ಸಿಂಹರಾಶಿಯಲ್ಲಿ ಬರುವಂಥದ್ದು ಬರೀ ಉತ್ತರ ಫಾಲ್ಗುಣಿ 1ನೇ ಪಾದ ಮಾತ್ರ, ಆದರೂ ಕೂಡ ನಾನು ಉತ್ತರ ಫಾಲ್ಗುಣಿಯವ್ರದ್ದು ಕೂಡ ನಾನು ಭವಿಷ್ಯವನ್ನು ಈ ಸಿಂಹರಾಶಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದ್ರವ್ಯ ಲಾಭ ಫಸ್ಟ್ 4 ತಿಂಗಳು 3 ಭಾಗ, ಆಮೇಲೆ ದ್ವಿತೀಯ ಭಾಗದಲ್ಲಿ ಮಹಾಕಷ್ಟ 0, ಆಮೇಲೆ ತೃತೀಯ ಭಾಗದಲ್ಲಿ 3 ದ್ರವ್ಯ ಲಾಭ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಫಸ್ಟ್ 4 ತಿಂಗಳು ಚೈತ್ರ, ವೈಶಾಖ, ಜ್ಯೇಷ್ಠ ಬರ್ಕೊಂಬಿಡಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸಗಳಲ್ಲಿ ಚೆನ್ನಾಗಿ 3 ಪಾಯಿಂಟ್ ದ್ರವ್ಯ ಲಾಭ ಆಗುತ್ತೆ. ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ಮಾಸಗಳಲ್ಲಿ ನಿಮಗೆ ಮಹಾಕಷ್ಟ ಅನ್ನೋದಿರುತ್ತೆ. ಈ ವರ್ಷ ಹೇಗಿದೆ ಫಲಾನುಫಲ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಉತ್ತರ ಫಾಲ್ಗುಣಿಯವರಿಗೆ, ನಕ್ಷತ್ರದವರಿಗೆ, ಕೆಲವರಿಗೆ ಉತ್ತರ ಫಾಲ್ಗುಣಿ ಕನ್ಯಾ ರಾಶಿಗೂ ಬರುತ್ತೆ, ಇಲ್ಲಿ 1ನೇ ಪಾದ ಮಾತ್ರ ಬರುತ್ತೆ, ಆದರೂ ಕೂಡ ತಿಳಿಸ್ತಾ ಇದ್ದೀನಿ. ದ್ರವ್ಯ ಲಾಭ 3 ಪಾಯಿಂಟು ಯಾವಾಗ? ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಮಾಸ. ತಿಂಗಳುಗಳು ಕೂಡ ಹೇಳ್ಬಿಟ್ಟಿದ್ದೀನಿ ಹಿಂದಿನ ನಕ್ಷತ್ರಗಳಲ್ಲಿ, ನೀವು ತಿಳ್ಕೊಬೋದು. ಯಾಕೆಂದರೆ ಎಲ್ಲ ನಕ್ಷತ್ರಗಳಿಗೂ ತಿಂಗಳು ಹೇಳಬೇಕು ಅಂದರೆ ಟೈಮು ಕೂಡ ಜಾಸ್ತಿ ಆಗುತ್ತೆ, ವಿಡಿಯೋ ಕೂಡ ಭಾಳ ದೊಡ್ಡದಾಗುತ್ತೆ. ಆಮೇಲೆ ಈಗ ನಾನು ನಿಮಗೆ ಸಿಂಹ ರಾಶಿಯವ್ರಿಗೆ ಈ ವರ್ಷ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ಬೇಕು. ಯಾವಾಗಲೂ ಕೂಡ ನಾವು ವರ್ಷ ಭವಿಷ್ಯವನ್ನು ತಿಳಿಸ್ಬೇಕಾದ್ರೆ ಬಹಳ ಮುಖ್ಯವಾದಂಥ ಗ್ರಹಗಳನ್ನು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದರೆ ವರ್ಷಕ್ಕೆ 1 ಸಲ ರಾಶಿ ಪರಿವರ್ತನೆ ಆಗೋದು ಗುರು, ಆಮೇಲೆ ಶನಿದೇವರು 1 ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಬೇಕಾದ್ರೆ 2.5 ವರ್ಷ, ಆಮೇಲೆ ರಾಹು ಕೇತುಗಳು ರಾಶಿ ಪರಿವರ್ತನೆ ಆಗೋಕ್ಕೆ ತಗೊಳ್ಳುವಂಥ ಸಮಯ 1.5 ವರ್ಷ, ಅಂದರೆ 18 ತಿಂಗಳು. ಅದರಿಂದ ಈ ಗ್ರಹಗಳ ಪ್ರಭಾವ ಅತಿ ಹೆಚ್ಚು ಇರುತ್ತೆ. ನಿಮಗಿನ ತಿಂಗಳು ಭವಿಷ್ಯದಲ್ಲಿ ನಾನು ಯಾವಾಗಲೂ ಕೂಡ ತಿಳಿಸ್ತಾ ಇರ್ತೀನಿ ಬೇರೆ ಬೇರೆ ಗ್ರಹಗಳು ನಿಮಗೆ ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನೋದು. ವಾರ ಭವಿಷ್ಯ, ತಿಂಗಳ ಭವಿಷ್ಯ,
ನೀವೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇರ್ತೀರಾ. ಇದು ದೀರ್ಘಾವಧಿಯಾಗಿ ಕೊಡುವಂತಹ ಫಲಗಳು. ಅದಕ್ಕೆ ಯುಗಾದಿ ಹಬ್ಬ ನಿಮಗೆಲ್ಲ ನಾನು ಮತ್ತೊಂದು ಸಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗಾದರೆ ಸಿಂಹರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಈಗ ಈ ಮೂರು ಗ್ರಹಗಳು ನಾನು ಬಹಳ ಮುಖ್ಯವಾಗಿ ತಗೊಂಡಿರೋದು ರಾಹು, ಕೇತು, ಗುರುಗ್ರಹ ಮತ್ತು ಶನಿದೇವರು. ಹಾಗಾದರೆ ನಿಮ್ಮ ಜಾತಕದಲ್ಲಿ ಎಷ್ಟೋ ಜನ ಹೇಳಿರ್ಬೋದು ಶನಿ ಮಹಾತ್ಮ ಏಳನೇ ಮನೆಯಲ್ಲಿದ್ದಾನೆ, ಗುರು ಹತ್ತನೇ ಮನೆಯಲ್ಲಿದ್ದಾನೆ, ನಿಮಗೆಲ್ಲ ಬಹಳ ಕೆಟ್ಟದಾಗ್ಬೋದು, ಗೋಚಾರದಲ್ಲಿ ಗುರು ಶನಿ ರಾಹು ಕೇತುಗಳು ಯಾರು ಕೂಡ ಶುಭ ಫಲಗಳೆಲ್ಲ ಕೊಡಲ್ಲ ಅಂತ ನಿಮ್ಗೆ ಹೇಳ್ಬೋದು. ಆದರೆ ನೀವು ಯಾರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕದಲ್ಲಿ ನೀವು ಜಾತಕವನ್ನು ತೋರಿಸಿದ್ರೆ ಶನಿ ಮಹಾತ್ಮ ಈಗ ಕುಂಭರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮ್ಮ ಜನ್ಮ ಜಾತಕದಲ್ಲಿ ಅಂದರೆ ನೀವು ನನಗೆ ಗೊತ್ತಿಲ್ಲ ನಿಮ್ಮ ಜನ್ಮ ಜಾತಕ, ನೀವು ತೋರಿಸಿದ್ರೆ ಕುಂಭರಾಶಿಯಲ್ಲಿ ಶನಿದೇವರು ಸರ್ವಾಷ್ಟಕ ವರ್ಗ ಅಂತ ನೋಡ್ತೀವಿ ಅಥವಾ ಭಿನ್ನಾಷ್ಟಕ ವರ್ಗ ಅಂತ ನೋಡ್ತೀವಿ. ಶನಿದೇವರು ಹೆಚ್ಚು ಬಿಂದುವನ್ನು ಕೊಟ್ಟಿದ್ರೆ ಅಥವಾ ನಿಮ್ಮ ಜಾತಕದಲ್ಲಿ ಶನಿದೇವರು ಅನುಕೂಲಕರವಾಗಿದ್ದರೆ ನಿಮಗೆ ಅನುಕೂಲಗಳಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ, ಆಮೇಲೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಧನಲಾಭ ಆಗುತ್ತೆ, ಅವಿವಾಹಿತರಿಗೆ ಶೀಘ್ರ ವಿವಾಹ ಆಗ್ಬಿಡುತ್ತೆ. ಸಡನ್ ಆಗಿ ಎಷ್ಟೋ ದಿವಸದಿಂದ ಕಾಯ್ತಾ ಇದ್ದೀರಾ, ಶನಿ ಏಳನೇ ಮನೆಯಲ್ಲಿದ್ದಾನೆ, ವಿವಾಹ ಆಗ ಕಷ್ಟ ಆಗುತ್ತೆ, ವಿಳಂಬ ಆಗುತ್ತೆ ಅಂತಾರೆ. ಶನಿ ದೇವರು ಅನುಕೂಲಕರವಾಗಿದ್ಬಿಟ್ರೆ ನಿಮಗೆ ಸಡನ್ ಆಗಿ ವಧು ಅಥವಾ ವರ ಸೆಟ್ ಆಗ್ಬಿಡ್ತಾರೆ, ವಿವಾಹನೂ ಆಗ್ಬಿಡುತ್ತೆ, ಆಮೇಲೆ ಎಲ್ಲ ಮದುವೆನೂ ಆಗೋಗ್ಬಿಡುತ್ತೆ, ಅಷ್ಟು ಬೇಗ ಬೇಗ ಆಗ್ಬಿಡುತ್ತೆ. ಕೆಲವರು ಸ್ಥಳ ಬದಲಾವಣೆ ಮಾಡ್ತೀರಿ, ಸ್ನೇಹಿತರಿಂದ ನಿಮಗೆ ಅನುಕೂಲಗಳಾಗುತ್ತೆ, ಕಾಯಿಲೆಗಳಿದ್ರೆ ವಾಸಿಯಾಗುತ್ತೆ, ಜೀವನದಲ್ಲಿ ನಿಧಾನವಾಗಿ ಮೇಲೆ ಬರಕ್ಕೋಸ್ಕರ ನೀವು ಈ ವರ್ಷ ಪ್ರಯತ್ನವನ್ನು ಮಾಡ್ತೀರಿ, ನಿಮಗೆ ದೈವಿಕ ಜೀವನ ಅನ್ನೋದು ಆರಂಭ ಆಗುತ್ತೆ. ಅದೇ ನಿಮಗೆ ಶನಿ ಮಹಾತ್ಮ ಅನಾನುಕೂಲಕರವಾಗಿದ್ದರೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಸಂಸಾರ ಜೀವನದಲ್ಲಿ ವಿರಸ, ಬೇಜಾರು, ಅಗಲಿಕೆ, ಸಪರೇಷನ್ ಇದೆಲ್ಲ ಇರುತ್ತೆ. ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ತೊಂದರೆ, ಪಾಲುದಾರರೇ ನಿಮಗೆ ಮೋಸ ಮಾಡಿಬಿಡ್ಬೋದು, ಈ ಥರ ನೆಗೆಟಿವ್ ಎಫೆಕ್ಟ್ ಕೂಡ ಇರುತ್ತೆ. ಅದಕ್ಕೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವಂಥದ್ದು, ವ್ಯಾಜ್ಯಗಳು, ವೈವಾಹಿಕ ಜೀವನದಲ್ಲಿ ನಾನು ಹೇಳಿದೆ ಆಗಲೇ ವಿರಸ, ಅಥವಾ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ, ಅಥವಾ ವಿವಾಹ ಸಂಬಂಧಗಳು ಉಂಟಾಗ್ಬಿಡುತ್ತೆ, ಆಮೇಲೆ ಪ್ರಯತ್ನಗಳು ಇನ್ನು ವಿವಾಹ ಆಗೋ ಟೈಮಲ್ಲಿನೇ ನಿಂತೋಗ್ಬಿಡೋದು, ಅಥವಾ ವಧು ಪರಾರಿ ಆಗ್ಬಿಡೋದು, ನ್ಯೂಸಲ್ಲಿ ಬರೋದು, ಆಮೇಲೆ ವರ ಇಷ್ಟ ಇಲ್ಲ, ವಧುಗೆ ಇಷ್ಟ ಇಲ್ಲ, ಮಧ್ಯದಲ್ಲಿ ಮದುವೆ ನಿಂತೋಗ್ಬಿಡೋದು, ಈ ಥರ ಅನೇಕ ತೊಂದರೆಗಳಾಗುತ್ತೆ. ಅದಕ್ಕೆ ಜಾತಕವನ್ನು ನೀವು ತೋರಿಸಿ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಪರಿಹಾರಗಳಿದೆಯಾ ಅಂತ ತೋರಿಸಿ ನೀವು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ರಾಹು ಅಷ್ಟಮ ಭಾವ, ಅಷ್ಟಮ ಭಾವ ಅಂದಾಗ ಆಯುಷ್ಯ ಭಾವ ಅಂತ ಕರಿತೀವಿ. ಯಾರು ಸಿಂಹ ರಾಶಿಯವರಿಗೆ ನಿಮ್ಗೆ ಏನಾರ ರಾಹು ದಶೆ ನಡೀತಾ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಯಾಕೆಂದ್ರೆ ಎಂಟನೇ ಮನೆ ಅಂದ್ರೆ ಮೃತ್ಯು, ಕಾಲರ ಕಾಲ, ಕಾಲರ ಕಾಲ ಯಾರು ರಾಹು ಅಂತ ನಾವು ತಗೊಂತೀವಿ ಅಲ್ವಾ. ಇಡೀ ಪ್ರಪಂಚವನ್ನೇ ವಿನಾಶ ಮಾಡಿ ಕರ್ಕೊಂಡು ಹೋಗೋನೆ ಯಾರು, ಈಶ್ವರ ಶಿವ ಅಲ್ವಾ. ಅದಕ್ಕೆ ಕಾಲರ ಕಾಲ ಮಹಾಕಾಲ ದೇವಸ್ಥಾನಗಳನ್ನ ನೀವು ನೋಡಿರ್ತೀರಿ. ಆದ್ರೆ ಈಗ ಅವನ್ನೆಲ್ಲ ನಿಭಾಯಿಸೋರು ಯಾರು, ನವಗ್ರಹಗಳು. ಅದಕ್ಕೆ ಇದು ಎಂಟನೇ ಮನೆ ರಾಹು ಸಂಚಾರ ಆಗಿರೋದ್ರಿಂದ ಆಯುಷ್ಯಗೆ ಕಂಟಕಗಳು ಇರುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಸಪ್ರೇಟಾಗಿ ನೀವು ತೋರಿಸ್ಬೇಕು. ಕೆಲವರಿಗೆ ಆಕ್ಸಿಡೆಂಟ್ಸ್ ಆಗ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಕೆಲವರಿಗೆ ಲಾಭನೂ ಕೂಡ ಆಗ್ಬಿಡ್ಬೋದು, ಮತ್ತು ಲಾಸು ಆಗ್ಬಿಡ್ಬೋದು. ಆಮೇಲೆ ಗುರು ಎಲ್ಲ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ, ಗುರು ಏನು ಫಲ ಕೊಡ್ತಾನೆ ದಶಮ ಭಾವದಲ್ಲಿ ಅಂತ ನಿಮಗೆಲ್ಲ ಯೋಚನೆ ಇದ್ರೆ ನಿಮಗೆ ಗುರು ಬಲ ಮುಗಿದೋಗುತ್ತೆ. ಗುರು ಬಲ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಗುರು ಭಾಗ್ಯಸ್ಥಾನದಿಂದ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವೃತ್ತಿ ವಿಚಾರದಲ್ಲಿ ಅಲೆದಾಟ. ಗುರು ರಾಶಿ ಪರಿವರ್ತನೆ ಆಗೋಕ್ಕಿಂತ ಮುಂಚೆನೇ ಎಫೆಕ್ಟ್ ಕೊಟ್ಬಿಡ್ತಾನೆ. ಕೆಲವರು ಕೆಲಸ ಕಳ್ಕೊಂಡ್ಬಿಡ್ತಾರೆ, ಕೆಲಸಕ್ಕೋಸ್ಕರ ಓಡಾಟಗಳು ಜಾಸ್ತಿ ಆಗ್ಬಿಡುತ್ತೆ. ಗುರು ದಶಮ ಭಾವದಲ್ಲಿದ್ದಾಗ ನಿಮಗೆ ಅಂತಸ್ತು ನಷ್ಟ, ಕೆಲವರು ಗೌರವವನ್ನು ಕಳೆದುಕೊಳ್ತೀರಿ, ನಿಮ್ಮ ಆಸೆಗಳು ಈಡೇರೋದಿಲ್ಲ, ಕೆಮ್ಮು, ಶ್ವಾಸಕೋಶಕ್ಕೆ ಆಗುವಂಥ ತೊಂದರೆಗಳು, ಮಕ್ಕಳಿಗೆ ಸಂಕಷ್ಟ, ಧನ ಹಾನಿ ಉಂಟಾಗುವ ಸಾಧ್ಯತೆಗಳು ಇರುತ್ತೆ. ಅದೇ ನಿಮ್ಮ ಜಾತಕದಲ್ಲಿ ಈಗ ವೃಷಭ ರಾಶಿಯಲ್ಲಿ ಗುರು ಸಂಚಾರ, ನಿಮ್ಮ ಜಾತಕದಲ್ಲಿ ಗುರು ಅನುಕೂಲಕರವಾಗಿದ್ದರೆ, ಅನುಕೂಲ ಹೆಂಗೆ ನೋಡ್ತೀವಿ ಅಂದಾಗ ಭಿನ್ನಾಷ್ಟಕ ವರ್ಗ, ಸರ್ವಾಷ್ಟಕ ವರ್ಗ ಅಂತ ನೋಡ್ತೀವಿ. ಅವಾಗ ಗುರು ಒಳ್ಳೆ ಬಿಂದುಗಳು ದಶಮ ಭಾವದಲ್ಲಿ ಕೊಟ್ಬಿಟ್ರೆ
ನಿಮಗೆ ಬಹಳ ಅನುಕೂಲ ಆಗ್ಬಿಡುತ್ತೆ. ಗುರುಗಳ ಆಶೀರ್ವಾದ ಸಿಕ್ಬಿಡುತ್ತೆ, ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಅದೇ ಉಲ್ಟಾಗ್ಬಿಡುತ್ತೆ. ಗುರು ಅಂದ್ರೆ ಧನಕ್ಕೆ ಕಾರಕ, ಗೌರವಗಳಿಗೆ ಕಾರಕ. ಅವಾಗ ಗುರು ದೃಷ್ಟಿ ಧನಸ್ಥಾನದ ಮೇಲಿರೋದ್ರಿಂದ ಧನಾಭಿವೃದ್ಧಿ ಆಗ್ಬಿಡುತ್ತೆ, ವೃತ್ತಿನಲ್ಲಿ ನಿಮಗೆ ಪ್ರಮೋಷನ್ ಆಗ್ಬಿಡುತ್ತೆ. ಅವಾಗ ಯಾಕಪ್ಪ ಗುರುಜಿ ಹಿಂಗೆ ಹೇಳಿದ್ರು, ಎಲ್ಲ ನಷ್ಟ ಅಂತ ಹೇಳಿದ್ರಲ್ಲ, ಗೌರವ ಕಳ್ಕೊಂತೀವಿ ಅಂದ್ರು, ಕೆಲಸ ಕಳ್ಕೊಂತೀವಿ ಅಂದ್ರು. ಅದ ಗುರು ಏನಾಗಿದೆ ನಿಮ್ಮ ಜಾತಕದಲ್ಲಿ, ಹೆಚ್ಚು ಬಿಂದುವನ್ನ ಕೊಟ್ಟಿದ್ದಾನೆ ಭಿನ್ನಾಷ್ಟಕ ವರ್ಗದಲ್ಲಿ. ಅವಾಗ ಗುರು ನಿಮ್ಗೇನ್ ಮಾಡ್ತಾನೆ, ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಗುರು ಎಷ್ಟನೇ ಮನೆ ನೋಡ್ತಾನೆ, ನಾಲ್ಕನೇ ಮನೆ ನೋಡ್ತಾನೆ. ಮನೆಯಲ್ಲಿ ಅನುಕೂಲಕರವಾದ ಪರಿಸ್ಥಿತಿ, ಮನೆಯಲ್ಲಿ ವುಡ್ ವರ್ಕ್ ಜಾಸ್ತಿ ಆಗುತ್ತೆ, ಹೊಸ ಮನೆಗಳನ್ನು ನೀವು ಖರೀದಿ ಮಾಡೋಕ್ಕೆ ಆಸೆ ಪಡ್ತೀರಿ. ಯಾಕೆಂದ್ರೆ ಗುರುವಿನ ದೃಷ್ಟಿ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. ಆರನೇ ಮನೆಯನ್ನು ಗುರು ನೋಡ್ತಾನೆ. ಅವಾಗ ನಿಮಗೆ ರೋಗ ಭಯ ಇದ್ದರೂ ಕೂಡ ಗುರು ದೃಷ್ಟಿಯಿಂದ ಒಳ್ಳೆ ಡಾಕ್ಟರ್ ಸಿಗ್ತಾರೆ, ನಿಮಗಿರುವಂತಹ ಕಾಯಿಲೆಗೆ ಕರೆಕ್ಟ್ ಆಗಿರುವಂಥ ಮೆಡಿಸಿನ್ ಕೊಡ್ತಾರೆ, ಅವಾಗ ರೋಗನೂ ಕೂಡ ನಿವಾರಣೆ ಆಗುತ್ತೆ. ಹೀಗೆ ಗುರು ಅನಾನುಕೂಲವಾಗಿದ್ದಾನ ಅಥವಾ ಅನುಕೂಲಕರವಾಗಿದ್ದಾನ, ಅಥವಾ ನಿಮ್ಮ ಜಾತಕದಲ್ಲಿ ಗುರು ವಕ್ರಿಯಾಗಿದ್ದಾನ ನೀಚನಾಗಿದ್ದಾನ, ಅವೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿದಾಗ ಇನ್ನೂ ಅತಿ ಹೆಚ್ಚಾಗಿ ನಿಮಗೆ ಭವಿಷ್ಯವನ್ನು ಹೇಳಿ ಸರಿಯಾದ ಸೂಕ್ತ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ರಾಹು ಕೇತು ಮತ್ತು ಗುರು ಮತ್ತು ಶನಿ ಈ ಗ್ರಹಗಳ ಆಧಾರದ ಮೇಲೆ ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿದ್ದರೆ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲ ಕಡೆ ಜ್ಯೋತಿಷ್ಯದ ಬೆಳಕನ್ನು ಹಂಚಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.